ಬಾಸ್. ಮಹಾತ್ಮಾ, ತಂದೆ ರಾಮಚಂದ್ರ, ಜಯರಾಜಪ್ಪ, ಕಾಪಾಡಪ್ಪ ಮಸ್ತಿ. ಬಾಸ್ ಬಾಸ್ ಬಾಸ್, ಎಲ್ಲರೂ ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ? ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧಾರ ಸಾಕಾ ಅಂತ ಬೋರ್ಡ್ ಹಾಕೊಂಡಿದ್ದೀರಾ ಬಾಸ್? ಏನ್ ಬಾಸ್, ಬೆಂಗಳೂರಲ್ಲಿ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತಾರೆ. ಏನಿದು ಜೆ? ಎ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವ್ದು ಬಾಸ್? ಜೆ ಜೆ ಲೈ ಕೋತಿ ಕಣ, ನೀನು ಕೋತಿ ಅನ್ಕೊಂಡ ಕಂಡ್ಬಿಟ್ಟು ನೋಡಲೈ, ಇದು ನಮ್ ಸಿನಿಮಾ ಟೈಟ್ಲ್ ಕಣ. ಲೈ ಟೈಟ್ಲ್ ಏನ ಜೆ ಅಂತ ಟೈಟ್ಲ? ಹೌದು, ಫಸ್ಟ್ ಆದ್ರೆ ಅಲ್ಕಿದಾಕಿ ಬಾಸ್. ಲೈ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೆ ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗ್, ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡಿದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗು ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರು ಅವನು, ಆ ರಾಮ್ ಗೋಪಾಲ್ ವರ್ಮಾ. ಅಷ್ಟು ಭಯಂಕರವಾಗಿ ಮಾಡ್ತೀನಿ ನೋಡ್ತಾ ಇರಲೇ, ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿ ಇರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ನಂಬರ್ ಕರೆಕ್ಟ್ ಇದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ ಅವರು ಹೊರಟೋದ್ರು. ಹೋಗ್ಬಿಟ್ರ ಇಲ್ಲಿಗೆ? ಸಾರಿ ಸಾರಿ, ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ, ಮಾಡ್ಸ ಮಾಡ್ಸ. ಅವ್ರು ನೈಂಟಿಲ ಹೊಂಟೋದ್ರು ಬಾಸ್. ಟೆನ್ಷನ್ ಸತ್ಯ ಅಂತ ಅವನೇ. ಅವನೇ ಅವನ ಯಕ್ಕ ಮಕ್ಕ ಖರಾಬ್ ಬಾಸ್. ಏಕ್ ಮಾರ್ ದೋ ತುಕ್ಕ ಅಣ್ಣ ಎವಿ ಮೂಡಲ್ ಅವ್ರೆ ಬಾಸ್. ಟೆನ್ಷನ್ ಸತ್ಯನ್ ಅನ್ನವರೇ ಶುರು ಮಾಡ. ಅಣ್ಣ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ ಕತೆನ ನೋಡಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ? ಇಲ್ಲ ಅದೇ ಕತೆ ಹೇಳ್ತಾ ಇದ್ದೀನಿ. ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಪ್ಪ ಒಳ್ಳೆ ಸ್ಟೂಡೆಂಟ್ ಇದ್ರು. ಸವಿ ಸವಿ ನೆನಪು, ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಮುತ ಹೇಳ್ಬೇಡ. ಆಯ್ತಣ ಗುರು, ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ ಒಂದ್ ಪ್ಲೇಟ್ ಗುಡ್ದ, ಒಂದ್ ಪ್ಲೇಟ್ ತಲೆ ಮಾಂಸ ಹಾಕೋ. ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಅಂತ ಮಾಡ್ಬಿಟ್ರು. ಏನೋ ಇದು ಇಂಟ್ರೊಡಕ್ಷನ್ ಗೆ ಎರಡನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಇನ್ನೊಂದು ಕ್ವಾರ್ಟರ್ ತಗೋಬರೋಣ. ಈ ಕತೆನ ಎಲ್ಲೂ ಕೇಳದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗೆ ಇದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಓ ಗುಲಾಬಿ ಅಂತ ಒಂದು ಪ್ಯಾಥೋ ಸಾಂಗ್ ಹಾಕ್ಬಿಡಣ ಬಾಸ್. ಇದು ನನ್ನ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಹಾಸ್ಬಿಡಣ. ನನ್ನ ಮಗನೇ ಅಣ್ಣ, ಬೇಕಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವ್ರ ಅಣ್ಣಗೂ ಓಮು ಸಿನಿಮಾನ ಎಷ್ಟು ಸಲ ನೋಡಿದೆ ಅಂತ ಹೇಳ್ಬಿಡೋಣ. ಕಾಲು ಮುಗಿತೀನಿ ಹೇಳ್ಬಿಡೋಣ. ಒದ್ಬಿಡ್ತೀನಿ ನನ್ನ ಮಗನೇ. ಓಮ್ ಸಿನಿಮಾನ ಆವಾಗಿಂದ ತಿರುಗಿಸಿ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವ್ನಲ್ಲ. ಅರೇ ಹೋಣ ನನ್ ಮಗನೇ, ಇವನ್ಗೋಸ್ಕರ ನನ್ನ ಚೈನಲ್ ನನ್ನ ಲೈಫ್ ಸ್ಟೋರಿ ನಿನಗೆ ಸಿನಿಮಾ ಕಥೆ ತರ ಕಳಿಸ್ತಿದ್ಯಾ? ನಾನು ಇವ ಟೆನ್ಷನ್ ತಗೊಂಡಿಲ್ಲ ಪಚ್ಚೇನು. ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು. ಹಳ್ಳಾಗೋಗ್ಲಿ ನನ್ ಸಿಸಿರ್ ಕತೆ ಹೇಳು, ಮೆಟ್ಲು ಬಾಧಿಸಲು ರಾಜನ ಕತೆ ಹೇಳೋ. ಹೇಳ ನಂದು ಮದರ್ ಕಮ್ ರೌಡಿಸಂ ಸೆಂಟಿಮೆಂಟ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮ. ನಮ್ದು ಬೆಟ್ಟೂರು, ಅದರಲ್ಲಿ ನಮ್ಮವ್ವ ನನ್ನ ಕೂಸೆ ಕೂಸೆ ಅಂತ ಬೋ ಮುದ್ದಾಗ ಸಾಕಿದ್ಲು. ನಮ್ಮ ಅಪ್ಪ ಎತ್ತಿರ್ಕಂಡ ಊರ್ ಜನ ಎಲ್ಲ ಸೇರ್ಕೊಂಡು ನಮ್ಮವ್ವನ ಬಳೆಗಳು ಹಾಕ್ಬಿಟ್ರು. ಮುಂದಕ್ಕೆ ನಾನು ಹೇಳ್ತೀನಣ್ಣ, ಅದಾದ್ಮೇಲೆ ನೀನ್ ಸೀಟೆ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಟ್ಟಷ್ಟು ಅಮ್ಮ ನಿನ್ ನೋಡಕ್ ಬಂತು, ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ ಅವ್ವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ, ಕೂದಲ್ ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕತೆನ ತಿರುಗಿಸಿ ತಿರುಗಿಸಿ ನನಗೆ ಹೇಳ್ತೇನಲ್ಲ. ಡಬ್ಬ
ನನ್ನ ಮಕ್ಕಳು ಆ ನನ್ನ ಮಕ್ಕಳಿಗೆ ಏನ್ ಗೊತ್ತು ಬಾಸ್, ನಿಮ್ ಟೇಸ್ಟ್, ನಿಮ್ ಟೇಸ್ಟ್ಗೋಸ್ಕರನೇ ಒಂದು ಎಕ್ಸ್ಟ್ರಾಡಿನರಿ ಕಥೆನ ಮಾಡಿಕ್ಕಿದ್ದೀನಿ ಬಾಸ್, ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್. ಆ ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕಥೆಯ ಎರಡನೇ ನಾಯಕ. ಇವರಿಬ್ರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋನು ತಂಗಿಗಾಗಿ ಸುಂಟ್ರಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ ಇಂದ ದತ್ತ, ಅತ್ತ ಕಡೆ ಗಣಸಿ ಪಳೆಯಿಂದ ಸ್ವಾಮಿ, ಜೊತೆ ಜೊತೆಯಲ್ಲಿ ಜೊತೆ ಜೊತೆ. ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ, ಒಂದು ಕತೆನ ಒಬ್ಬೊಬ್ಬ ಹೇಳ್ದ. ನನ್ನ ಮಗ ನೀನು ಹನ್ನೆರಡು ಕತೆನ ಹನ್ನೆರಡು ತರ ಹೇಳ್ತಿಯಲ್ಲೇ. ಮಕ್ಕಳಲ್ಲೇ ನನಗೆ ಯಾವ ಕತೆನೂ ಬೇಡ, ಬೇಡರ ಕಣಪ್ಪ ಸಿನಿಮಾನೇ ಮತ್ತೆ ತೆಗಿತೀನಿ. ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡಿ. ಗೋ ಗೋ ಚಿತ್ರದುರ್ಗ ಸರ್. ನೀವೇನ್ ಹೇಳಿ, ನಮ್ ಇಂಡಿಯಾದಲ್ಲಿ ಮದ್ವೆ ಅಂದ್ಮೇಲೆ ತಾಳಿ ಕಟ್ಟಕ್ ಮುಂಚೆ ಒನ್ ಅವರ್ ಬರ್ತಾರೆ, ತಾಳಿ ಕಟ್ಟದ್ಮೇಲೆ ಅವ್ರ ಪಾಡ್ಗೋರ್ ಹೋಗ್ಬಿಡ್ತಾರೆ. ಆದ್ರೆ ನೀವೇನ್ ಸರ್, ನೀವು ಟೂ ಡೇಸ್ ಇಂದ ಹಬ್ಬ ಹಬ್ಬ ಜಾತ್ರೆ ಮಾಡ್ತಾ ಇದ್ರಲ್ಲ ಸರ್, ನಿಮ್ ಯೋಗ್ಯತೆಗೆ ಅಯ್ಯೋ ಏನು ಕೈಯ ಐರನ್ ಡ್ರಾರ ಸರ್, ವೆರಿ ಸ್ಟ್ರಾಂಗ್ ಸರ್, ವೆರಿ ಸ್ಟ್ರಾಂಗ್. ಆಯ್ತಾ ನಿಮ್ಸ, ಈಗ್ಲೇ ಹಿಂಗಿದ್ರೆ ಆವಾಗಿನ ಹಂಗಿತ್ತು. ಒನ್ ಸೆಕೆಂಡ್ ಪ್ಲೀಸ್ ಮಿಸ್ಟರ್ ಬೆಳ್ಳುಳ್ಳಿ ಹಾಲಪ್ಪ, ಪ್ಲೀಸ್ ಕಮ್ ಕಮ್ ಕಮ್. ಅವ್ರಿಗೆ ಒಂದ್ಸಲ ಅದ್ ಹೇಳ್ಬಿಡಿ, ಐಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಅದಾದ್ಮೇಲೆ ಇದೇನ್ ಕೈಯ ಐರನ್ ರಾಡ, ಈಗಲೇ ಇದ್ದ ಆವಾಗಿನ ಮಿಸ್ಟರ್ ಗುಡ್ ಮಾರ್ನಿಂಗ್ ಶಿಖರ, ಪ್ಲೀಸ್ ಕಮ್ ಕಮ್ ಕಮ್. ಇವ್ರಿಗೆ ಒಂದೇ ಒಂದ್ಸಲ ಹೇಳ್ಬಿಡಿ, ಇವ್ರಿಗೆ ಹೇಳ್ಬೇಕ ಅಲ್ಲ, ಇದೇನ್ ಕೈಯ ಐರನ್ ರಾಡ, ಈಗಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು ಕೇಳಿಸ್ಕೊಳ್ರ. ಓಕೆ ಓಕೆ ಕೇಳಿ ದೊಡ್ಡಗೌಡ, ಪ್ಲೀಸ್ ಕಮ್. ಇವ್ರಿಗೆ ಒಂದೇ ಒಂದ್ಸಲ ಹೇಳ್ಬಿಡಿ, ಇವ್ರಿಗೆ ಹೇಳ್ಬೇಕ ಅಲ್ಲ, ಇದೇನ್ ಕೈಯ ಐರನ್ ರಾಡ, ಈಗಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು. ಅಯ್ಯೋ ಕೇಳಿಸ್ಕೊಂಡ. ಓಕೆ ಕ್ಯಾರೆಕ್ಟ್ ಓಕೆ ಓಕೆ ಮಿಸ್ಟರ್ ಉಳ್ಳಾಗಡ್ಡೆ ಪ್ಲೀಸ್ ಕಮ್. ಇವ್ರಿಗೆ ಅದನ್ನೊಂದ್ಸಲ ಹೇಳ್ಬಿಡಿ, ಇದನ್ ಕೈಯ ಐರನ್ ರಾಡ, ಈಗಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು. ಕೇಳಿಸ್ಕೊಂಡ್ರ ಓಕೆ ಮಿಸ್ಟರ್ ದುರ್ಗಾ, ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಮಿಸ್ಟರ್ ಸಣ್ಣಪ್ಪ, ಮಿಸ್ಟರ್ ಸಣ್ಣಪ್ಪ ಬನ್ನಿ 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 ಒಂದ್ ಸೆಕೆಂಡ್, ಅದನ್ನ ಇವ್ರಿಗೆ ಹೇಳ್ಬಿಡಿ, ಕೇಳಿಸ್ಕೊಡಿ. ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಏನ್ ಹೇಳಿದ್ರಿ? ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಇವರು ಬಾರ್ಡರ್ ಇದ್ದವರು, ಬಾಂಬ್ ಶಬ್ದ ಕೇಳಿ ಕೇಳಿ ಸ್ಪೀಕರ್ ಊಟ ಬಿಡಿದೆ. ಸ್ವಲ್ಪ ಜೋರಾಗಿ ಹೇಳಿ, ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಈ ವಿಚಾರ ನನ್ನ ಹೆಂಡತಿಗೆ ಒಂದೇ ಒಂದ್ಸಲ ಹೇಳ್ಬಿಡ್ತೀರಾ? ಪ್ಲೀಸ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ಸಲ ಒಂದ್ಸಲ ಒಂದ್ ಸೆಕೆಂಡ್ ಪ್ಲೀಸ್ ಬಿಡ್ತೀರಾ? ನಾನು ಬಂದೆ ನಾನು ಬಂದೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಸರ್, ಅರ್ಜೆಂಟ್ ಆಗಿ ಬೇಗ ಹೋಗಿ ಬಂದ್ಬಿಡ್ಬೇಕು ಬೇಗ. ವಿಚಾರ ದುರ್ಗ, ನಾನು ಕಾಯ್ತಾ ಇರ್ತೀನಿ, ನನ್ನ ಹೆಂಡತಿಗೆ ನೀವು ಹೇಳಲೇಬೇಕು. ಹಲೋ ಪೊಲೀಸ್ ಸ್ಟೇಷನ್. ರಕ್ತ ತೀರದ ನನ್ನ ತನ್ನೇ ಬಾಲವಿಸ್ತೀನಲ್ಲ. ಈ ಬೆಂಗಳೂರು ನಂದು, ಮಂಗಳೂರು ನಮ್ಮಪ್ಪಂದು, ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು, ಈ ಮೂರು ಡಿಸ್ಟಿಕ್ ಮಧ್ಯೆ ಸಿರಾಡಿ ಘಾಟಲ್ಲಿ ನೀನೇನಾದ್ರು ಕಾಲಿಟ್ಟ ನಿನ್ನ ಉಡ್ಲಿಲ್ಲ ಅನ್ಸ್ಬಿಡ್ತೀನಿ. ಇರೋ ಸರ್, ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ. ಪೊಲೀಸ್
ಆನ್ ಟೈಮ್ ಬಂದಿದ್ದೆ. ವೆರಿ ಗುಡ್, ಅರೆಸ್ಟ್ ಮೀ ಪ್ಲೀಸ್, ಬೈ ಆಲ್ ಮೀನ್ಸ್. ಒಂದ್ ನಿಮಿಷ, ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಹಳೇ ಡೈಲಾಗ್ ಕೇಳ್ಬೋದ? ಕಣ್ಣು ಮುಂದೆ ನಾವು ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದೀರ ಅಂತ ಕೇಳ್ತಾ ಇದೀರ? ಇಡಿಯಟ್. ಲೇ ಅನ್ಕೊಂಡ ಲೇರ ಬೈಗೆ ಬೈಗುರಗಾರು ಎಲ್ಲಾಗೊಂದು ಆಕ್ಟಿಂಗ್ ಚಾಲಾ ಬಾಗಾ ಚೇಸವು ನೈನ. ನೋಡಿದ್ರ ಪ್ರೊಡ್ಯೂಸರ್ರೆ, ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಇನ್ ಹೆಂಗೆ ರಿಸೀವ್ ಮಾಡಬಹುದು? ಇದು ಕತೆ ಅಲ್ಲ, ಒರಿಜಿನಲ್ ಅನ್ಕೊಂಡು ನೂಕೋ ನುಗ್ಲು ಬೋಡೋ ಬೋಡು ಕಲೆಕ್ಷನ್ ಕಲೆಕ್ಷನ್. ಏನಂದ್ ಮುಚ್ಚಾಟ, ಯಾರೋ ಇವರು? ಅವ್ರು ಯಾರು ಅಂತ ಗೊತ್ತಿಲ್ವಾ? ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರು ರಾಜಮಿಂಡ್ರಿ ನರಸಿಂಹರೆಡ್ಡಿ ಅಂತ. ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ, ಆ ಎರಡನೇ ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದೀನಿ. ಅವ್ರ ಹೆಸರೇನು? ಕಾಚಾಗುಡ್ಡ. ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ, ಕಮ್ಮರೆಡ್ಡಿ ಅಂತ. ಮೂರನೇ ಸಿನಿಮಾ ಇವ್ರು ದೊಡ್ಡಪ್ಪನ್ ಮಾಡ್ತಾ ಇದೀನಿ. ಅವ್ರ ಸೀಕ್ರೆಟ್? ಏನೋ ಸೀಕ್ರೆಟ್? ಸೀಕ್ರೆಟ್ ಅಲ್ಲ, ಏನಿಲ್ಲ ಸಮ್ಮಿ. ಇವ್ರು ದೊಡ್ಡಪ್ಪ ಗೋಲ್ಕುಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ, ಅವ್ರದು ನರಸಿಂಹ ನಾಯ್ಡು. ಮತ್ತೆ ಸಿನಿಮಾ ಮಾಡ್ತಾ ಇದೀನಿ, ಮೂರು ಮತ್ತ ಸಿನಿಮಾನೇ. ಹಿಟ್ ಮೇಲೆ ಹಿಟ್ ಮೇಲೆ ಹಿಟ್ಟು, ಸಖತ್ ಹಾಟ್ ಮಗ. ಮಸ್ತ್ ಮಜಾ ಮಾಡಿ.